ಓಂ ಗಮ ಗಣಪತಿಯ ನಮಃ. ಪ್ರಿಯ ವೀಕ್ಷಕರಲ್ಲಿ ವಂದಿಸುತ್ತಾ ಇದೊಂದು ಸಣ್ಣ ಉಪಯೋಗ ಇನ್ನೂ ಒಂದು ತಿಳಿಸ್ಕೊಡ್ತೀನಿ. ಪರಿಸರದಲ್ಲಿ ಮುಂಚೆನೂ ಒಂದು ರೀತಿ ನಾನು ತಿಳಿಸ್ಕೊಟ್ಟಿದ್ದೆ. ಏನು ಅಂದರೆ ಬಗಂದರ ಅಂತೀವಿ, ಪೈಲ್ಸು ಅಂತೀವಿ, ಈ ಥರ ಇರೋರಿಗೆ ಇದರಿಂದ ಒಂದು ಉಪಯೋಗ ನಾನು ತಿಳಿಸ್ಕೊಡ್ತೀನಿ. ಇದು ನೋಡಿ, ರಟಾಣಿ ಗಿಡ ಅಂತ ಕೂಡ ಹೇಳ್ತೀವಿ, ಬೇಲಿ ಗಿಡ ಅಂತ ಹೆಸರು ಹೇಳ್ತಾರೆ. ನಾನಾ ರೀತಿಯಲ್ಲಿ ಇದಕ್ಕೆ ಹೆಸರುಗಳಿದ್ದಾವೆ, ನೋಡ್ಕೊಳ್ಳಿ. ಇದರಲ್ಲಿ ಹೂವು ಯಾವ ಬಣ್ಣ ಆದರೂ ಇರಲಿ, ನಿಮಗೆ ಅದರ ಏನು ಚಿಂತೆ ಮಾಡಬೇಡಿ, ಎಲ್ಲಿ ಬೇಕಾದರೂ ಸಿಗುತ್ತೆ. ಈ ಗಿಡದನ್ನು ಸ್ವಲ್ಪ ಎಲೆಗಳು ಎಳೆ ಎಳೆಯಾಗಿರೋದನ್ನು ನೀವು ತಗೊಂಡು ಎಲ್ಲಾದರೂ ಸರಿ ನಿಮಗೆ ಸಿಗುತ್ತೆ. ನೋಡಿ, ಈ ರೀತಿ ತಕ್ಕ ಮಟ್ಟಿಗೆ ಶುದ್ಧವಾಗಿಟ್ಕೊಳ್ಳಿ. ಈ ಥರ ನಾರುಗಿರು ಇಲ್ದಿರ ಎಲೆ ಮಾತ್ರ ತೊಗೊಳ್ಳಿ, ಎಳುಸ ಆಗಿರೋದನ್ನೇ ತೊಗೊಳ್ಳಿ. ಇದ್ರ ಜೋಡಿ ಏನು ಮಾಡಬೇಕಪ್ಪ ಅಂದರೆ, ನೀವು ತಾಟಿ ಬೆಲ್ಲ ಅಂತ ಸಿಗುತ್ತೆ, ತಾಟಿ ಬೆಲ್ಲ ನಿಮ್ಗೆ ತಕ್ಕ ಮಟ್ಟಿಗೆ ಹಾಕ್ಕೊಳ್ಳಿ. ಅಡಿಕೆಯಲ್ಲಿ ಬಳಸುವ ಒಂದು ಸುಣ್ಣ, ಒಂದು ಗೋಲಿ ಪ್ರಮಾಣ, ಒಂದು ಚೂರು ಅರಿಶಿನ ಕೊಂಬು, ಒಂದು ಅಡಿಕೆ, ಒಂದಷ್ಟು ಉಪ್ಪು, ಇಷ್ಟನ್ನು ಇದಕ್ಕೆ ಸೇರ್ಪಡಿಸಿ ಚೆನ್ನಾಗಿ ಅರೆದುಬಿಟ್ಟು ಒಂದು ಗೋಲಿ ಪ್ರಮಾಣ, ಎಳೆ ಮಕ್ಕಳಾಡೋ ಗೋಲಿ ಪ್ರಮಾಣ, ಬೆಳಗ್ಗೆ 3 ಗೋಲಿ, ಸಾಯಂಕಾಲ 3 ಗೋಲಿ ಹೊಟ್ಟೆಗೆ ಸೇವಿಸಬೇಕಾಗತ್ತೆ. ಎಂಥ ಬಗಂದರ ಪೈಲ್ಸು ನಿಮಗೆ ರಕ್ತ ಮಲಗಳು ಆಮೇಲೆ ಅದರ ಕುಚ್ಚು ಕಟ್ಟಿರೋದು ಏನಾದರೂ ಇದ್ದರೂ ಕೂಡ ಇದರಿಂದ ವಿಮುಕ್ತಿ ಹೊಂದ್ತೀರಾ. ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ತಮಗೂ ವಾಸಿ ಆದಮೇಲೆ ಇತರರಿಗೂ ತಿಳಿಸಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇದನ್ನು ಉಪಯೋಗವನ್ನು ಪಡ್ಕೊಳ್ಳಿ.